ಜುಲೈ 16 ಇಡೀ ಭಾರತ ದೇಶದಾದ್ಯಂತ ಚಂದ್ರಗ್ರಹಣವು ಸಂಭವಿಸುತ್ತಿದೆ. ಈ ಬಾರಿಯ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತಿದ್ದು ಇದರ ಪ್ರಭಾವವು ಕೆಲವು ರಾಶಿಗಳ ಮೇಲೆ ಹಾಗೂ ಗರ್ಭಿಣಿ ಮಹಿಳೆಯರ ಮೇಲೆ ಅತಿ ಹೆಚ್ಚಾಗಿ ಇರಲಿದೆ ಎಂದು ಹಿಂದೂ ಸನಾತನ ಧರ್ಮ ಪಂಚಾಂಗವು ಹೇಳುತ್ತದೆ. ನಿಮಗೆ ಗ್ರಹಣಗಳ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗಾದರೆ ಭಾರತದಲ್ಲಿ ಚಂದ್ರಗ್ರಹಣ ನಡೆಯುವ ಸಮಯ ಮತ್ತು ಯಾವ ಯಾವ ರಾಶಿಗಳ ಮೇಲೆ ಫಲಾಫಲಗಳು ಹೇಗೆ ಇರಲಿವೆ ಹಾಗೂ ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಯಾವುವು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಬಾರಿ ಜುಲೈ 16 ನಡೆಯುವ ಚಂದ್ರಗ್ರಹಣದಿಂದಾಗಿ ಕೆಲವು ರಾಶಿಗಳ ಮೇಲೆ ಒಳ್ಳೆಯ ಫಲಗಳು ಬೀರಲಿವೆ ಹಾಗೂ ಇನ್ನೂ ಕೆಲವು ರಾಶಿಗಳ ಮೇಲೆ ಕೆಟ್ಟ ಪ್ರಭಾವ ಕೂಡ ಬೀರಲಿವೆ. ಅವು ರಾಶಿ ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ಕನ್ಯಾ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ವೃಷಭ ರಾಶಿಯವರಿಗೆ ಈ ಬಾರಿಯ ಚಂದ್ರಗ್ರಹಣವು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡಲಿದೆ. ಇನ್ನುಳಿದ ರಾಶಿಗಳಾದ ಕುಂಭರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿಯವರಿಗೆ ಈ ಬಾರಿಯ ಚಂದ್ರಗ್ರಹಣದಿಂದ ಭಾರೀ ಅಧಿಕ ಲಾಭ ಕೂಡ ದೊರೆಯುತ್ತದೆ. ಅಷ್ಟಲ್ಲದೆ ಅಷ್ಟು ಐಶ್ವರ್ಯ ಆರೋಗ್ಯ ಕೂಡ ಪ್ರಾಪ್ತಿಯಾಗಲಿದೆ. ಶನಿಯಿಂದ ಶುಭ ಫಲಗಳು ಕೂಡ ದೊರೆಯಲಿದೆ. ಇನ್ನುಳಿದ ರಾಶಿಗಳಾದ ಧನುರಾಶಿ, ಸಿಂಹ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ಮಕರ ರಾಶಿ ಹಾಗೂ ಮೀನ ರಾಶಿಯವರಿಗೆ ಈ ಚಂದ್ರಗ್ರಹಣವು ಸಾಧಾರಣವಾಗಲಿದೆ ಹಾಗೂ ಸಮಫಲಗಳನ್ನು ಕೂಡ ಬೀರಲಿವೆ. ಇನ್ನು ಗರ್ಭಿಣಿ ಇರುವ ಮಹಿಳೆಯರು ಗ್ರಹಣದ ಕಾಲದಲ್ಲಿ ಶನೀಶ್ವರ ಅಥವಾ ವಿಘ್ನ ವಿನಾಯಕನ ಮಂತ್ರಗಳನ್ನು 5 ಪಠಣೆ ಮಾಡುವುದರಿಂದ ಸೂಕ್ತ ಹಾಗೂ ಗ್ರಹಣದ ಸಮಯದಲ್ಲಿ ಯಾವುದೇ ಕೆಲಸ ಮಾಡದೆ ಸೂರ್ಯ ಉದಯಿಸುವ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳುವುದು ಹಾಗೂ ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಮಗುವಿನ ಮುಂದಿನ ಭವಿಷ್ಯವು ಉತ್ತಮವಾಗಿರಲಿದ್ದು ಶಿಕ್ಷಣ ಮತ್ತು ಆರೋಗ್ಯವು ಹೆಚ್ಚಾಗಿ ಸಮೃದ್ಧವಾಗಲಿದೆ. ಹುಟ್ಟುವ ಮಗುವಿಗೆ ಒಳ್ಳೆಯ ಫಲ ಕೂಡ ಸಿಗಲಿದೆ. ಹಾಗಾದರೆ ಈ ಬಾರಿ ಜುಲೈ 16 ನಡೆಯಲಿರುವ ಚಂದ್ರಗ್ರಹಣದ ಸಮಯವು ಭಾರತದಲ್ಲಿ ರಾತ್ರಿ 1:32 ಬೆಳಗಿನ ಜಾವ 4 ಚಂದ್ರಗ್ರಹಣವು ನಡೆಯಲಿದೆ. ಈ ಬಾರಿಯ ಚಂದ್ರಗ್ರಹಣವು ಇಡೀ ಭಾರತದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರಲಿದ್ದು ಗರ್ಭಿಣಿ ಮಹಿಳೆಯರು ಗ್ರಹಣದ ನಂತರ ಬೇಗನೆ ಸ್ನಾನ ಮಾಡುವುದು ಒಳಿತು. ಗ್ರಹಣದ ನಂತರ ಬೇಗ ಸ್ನಾನ ಮಾಡುವುದು ಅತಿ ಅವಶ್ಯಕವಾಗಿದೆ. ಆ ನಂತರ ನಿಮ್ಮ ಇಷ್ಟ ದೈವವನ್ನು ನೆನೆದು ದೇವರ ದರ್ಶನ ಪಡೆಯುವುದು ಕೂಡ ಸೂಕ್ತವಾಗಿದೆ. ಹಾಗಾದರೆ ಈ ಮಾಹಿತಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.